ಬಿಜೆಪಿಯಲ್ಲಿ ಈಗ ಸಮುದ್ರ ಮಂಥನದ ಸಮಯ ಅಂತ ಹೇಳ್ತಿದ್ವಿ. ಸಮುದ್ರ ಮಂಥನದ ನಂತರ ಅಮೃತಾನೂ ಬರುತ್ತೆ, ವಿಷಾನೂ ಬರುತ್ತೆ, ಯಾವ್ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂತ ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಒಬ್ಬರ ನಂತರ ಒಬ್ಬರಂತೆ ಮುಖಂಡರುಗಳು ತಮ್ಮ ಅಭಿಪ್ರಾಯವನ್ನು ಆಕ್ರೋಶದ ರೂಪದಲ್ಲಿ ಹೊರಹಾಕ್ತಾ ಬಂದರು. ಆ ಲಿಸ್ಟಿಗೆ ಈಗ ಹೊಸದಾಗಿ ರೇಣುಕಾಚಾರ್ಯ ಅವರು ಸೇರ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರು ಎಚ್ಚರಿಕೆ ಕೊಟ್ಟರು. ಎಚ್ಚರಿಕೆಯ ನಂತರ ನಳಿನ್ ಕುಮಾರ್ ಕಟೀಲರ ವಿರುದ್ಧನೇ ರೇಣುಕಾಚಾರ್ಯರ ವಾಗ್ದಾನ. ಇದು ಸಿಟಿ ರವಿಯವರಿಂದ ಶುರುವಾದಂಥ ಪರ್ವ. ಆ ನಂತರ ಪ್ರತಾಪ್ ಸಿಂಹ, ಬಸನಗೌಡ ಪಾಟೀಲ್ ಯತ್ನಾಡ್ರು ಎಲ್ಲ ಆಗಿ ಈಗ ರೇಣುಕಾಚಾರ್ಯ. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ನಂತರ ರಾಜಕೀಯ ಸನ್ಯಾಸದ ಮಾತನಾಡಿದ್ದ ರೇಣುಕಾಚಾರ್ಯರು ಈಗ ಮತ್ತೆ ರಣಯುದ್ಧದ ಮಾತಾಡ್ತಾ ಇದ್ದಾರೆ. ರಾಜಕೀಯ ಸನ್ಯಾಸದ ಮಾತನಾಡಿದ್ದ ರೇಣುಕಾಚಾರ್ಯರು ಈಗ ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಾನು ಅರ್ಹ ಇದ್ದೀನಿ, ದಾವಣಗೆರೆ ಲೋಕಸಭಾ ಟಿಕೆಟ್ ನನಗೆ ಸಿಗಬೇಕು ಅಂತಿದ್ದ. ಯಡಿಯೂರಪ್ಪ ವಿರುದ್ಧ ಮಾತನಾಡುವುದಕ್ಕೆ ಕೆಲವರನ್ನ ಬಿಟ್ಟರು. ಯಡಿಯೂರಪ್ಪಗೆ ಯಾವುದೇ ವೈಯಕ್ತಿಕ ನಷ್ಟ ಆಗಿಲ್ಲ, ಯಡಿಯೂರಪ್ಪನವರನ್ನ ಕೆಳಗೆ ಇಳಿಸಿದ್ರಿಂದ ಬಿಜೆಪಿಗೆ ನಷ್ಟ ಆಯಿತು. ಏನೇನು ಮಾತಾಡಿದ್ರು ರೇಣುಕಾಚಾರ್ಯರು? ಬಿಜೆಪಿ ಪಾಳೆಯದಲ್ಲಿ ಸುಧಾಕರ್ ಮಾತ್ರ ನಾ ಸೋತಿದ್ದು. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮನೆಗೆ ಸಮಾಧಾನ ಹೇಳೋದಕ್ಕೆ ಹೋಗ್ತಾರೆ, ಸೋತ ನಾವು ಬೊಮ್ಮಾಯಿ ಕಣ್ಣಿಗೆ ಕಾಣಿಸ್ಲಿಲ್ಲ, ಒಂದು ಫೋನ್ ಕೂಡ ಮಾಡಿ. ಎರಡು ಖಾತೆ ಕೊಡದಿದ್ರೆ ಪಾರ್ಟಿ ಮುಗಿಸ್ತೀನಿ ಅಂದವರ ಮನೆಗೆ ಹೋದ್ರಿ. ಸುಧಾಕರ್ ಅವರೇನೋ ಹೇಳಿದ್ರಂತೆ, ಎರಡು ಖಾತೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಎರಡೂ ಕೊಡದೇ ಇದ್ರೆ ಪಾರ್ಟಿನೇ ಮುಗಿಸ್ಬಿಡ್ತೀನಿ ಅಂದಿದ್ರಂತೆ ರೇಣುಕಾಚಾರ್ಯರಿಗಿರೋ ಇನ್ಫಾರ್ಮೇಶನ್. ಹಂಗೆ ಹೇಳಿದವರ ಮನೆಗೆ ಹೋದ್ರಿ, ಅರ್ಧ ಲೀಟರ್ ಹಾಲು ಕೊಡ್ತೀನಿ ಅಂದ್ರಿ. ಇದು ಪ್ರಣಾಳಿಕೆನಾ? ಅಧಿಕಾರದಲ್ಲಿದ್ದಾಗ ಕೊಡಲಿಲ್ಲ, ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು. ಹಣ ಮಾಡೋದಕ್ಕೆ ಕೆಲವು ಸಚಿವರಿಗೆ ಎರಡೆರಡು ಖಾತೆ ಕೊಟ್ರ, ಕೊನೆಯವರೆಗೂ ಆರು ಖಾತೆಗಳನ್ನು ಖಾಲಿ ಇಟ್ಟಿದ್ರಲ್ಲ ಯಾಕೆ? ಲಿಂಗಾಯತ, ಒಕ್ಕಲಿಗ, ಓಬಿಸಿಗಳನ್ನು ಕಡೆಗಣಿಸಿದ್ದಕ್ಕೆ ಸೋಲಾಯಿತು. ಅಣ್ಣಾಮಲೈ ಯಾರು? ಸಿಎಂ ಅವ್ರ ಮಾತು ಕೇಳಬೇಕಾ? ಪಕ್ಷ ಬಿಟ್ಟು ಹೋದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅಣ್ಣಾಮಲೈ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ರೇಣುಕಾಚಾರ್ಯ, ಅಣ್ಣಾಮಲೈ ಯಾರು? ಸಿಎಂ ಅವರ ಮಾತು ಕೇಳಬೇಕಾ? ಸಲ್ಯೂಟ್ ಹೊಡೆಸಿಕೊಳ್ತಾ ಇದ್ದವರು ಅಣ್ಣಾಮಲೈ ಮಾತು ಕೇಳಬೇಕಿದೆ. ಅಣ್ಣಾಮಲೈ IPS ಆಫೀಸರ್ ಆಗಿದ್ದಾಗ ಯಾರ್ಯಾರು ಅವ್ರ ಹತ್ರ ಸಲ್ಯೂಟ್ ಹೊಡೆಸ್ಕತ್ತಿದ್ರಲ್ಲ, ಅವರು ಅಣ್ಣಾಮಲೈ ಮಾತು ಕೇಳಬೇಕಾಗಿ ಬಂತು ಅಂತ. ಅಣ್ಣಾಮಲೈ ತಮಿಳುನಾಡಿನವರು, ನಮಗುಸ್ತುವಾರಿಯಾದ್ರು. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದರೆ ತಪ್ಪೇನಿಲ್ಲ, ಸೋಮಣ್ಣ ಆಗಬಾರ್ದು ಅಂತಾನು ನಾನು ಹೇಳೋದಿಲ್ಲ. ನನ್ನನ್ನು ಮಾಡಿ ನೋಡಿ, ಉಳಿದವರಿಗಿಂತ 10 ಪಟ್ಟು ಹೆಚ್ಚು ರಾಜ್ಯ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಕಳಿಸ್ಕೊಳ್ಳಿ. ದೌರ್ಬಲ್ಯಗಳನ್ನು ಅನಿವಾರ್ಯವಾಗಿ ನಾನು ಮಾತಾಡಬೇಕಾಗಿದೆ. ಯಡಿಯೂರಪ್ಪನವರ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನ ಇಳಿಯುವವರೆಗೂ ಮಾತಾಡಿದ್ರಲ್ಲ, ಯಡಿಯೂರಪ್ಪನ ಇಳಿಸಬೇಕಂತ ಷಡ್ಯಂತ್ರದಿಂದ ಮಾತಾಡೋಕ್ಕೆ ಕೆಲವರು ಬಿಟ್ಟರು. ಯಾರು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ಲವ? ಸುಧಾಕರ್ ಸೋತಾಗ ಅವ್ರ ಮನೆ ಸಾಂತ್ವನ, ಇವರೆಲ್ಲ ಬೇರೆಯವ್ರು ಯಾರು ಪಕ್ಷ ಕಣ್ಣಿಗೆ ಕಾಣಲ್ವಾ? ಈ ಯಾರು ಹೋದ್ರಷ್ಟೇ, ಯಾಕೆ ಬೇರೆಯವ್ರು ಇರಲಿಲ್ಲ? ನಮ್ಮಲ್ಲಿ ಇರ್ಲಿಲ್ವಾ? ಎಲ್ಲರೂ ಖಾತೆ ಕೊಡೋದಾದ್ರೆ ಮುಗಿಸ್ಬಿಡ್ತೀನಿ ಬಿಜೆಪಿ ಅಂದ್ರೆ ಅಂತರ್ಮನೆಗೆ ಹೋಗ್ತೀರಿ? ಸೋತವ್ರು ಯಾರಿಗಾರು ದೂರನ್ನು ಕರೆ ಮಾಡಿದೀರಾ? ಮಾತಾಡ್ತೀರಿ ಸೌಜನ್ಯಕ್ಕಾದ್ರು? ಎಷ್ಟು ಗ್ಯಾರಂಟಿ? ಒಂದೊಂದೇ ಬಿಡ್ತಾ ಹೋದ್ರು. ಇವ್ರು ನಮ್ಮವ್ರು ಮಲಗಿದ್ರು, ಬಹುಶಃ ನಿದ್ರೆಯಲ್ಲಿದ್ದರು ಅನ್ಸುತ್ತೆ. ಚುನಾವಣೆ ಒಂದು ವಾರ ಇತ್ತಲ್ಲ, ಅವಾಗ ಎಚ್ಚರ ಆಯ್ತು. ಈ ರಾಜ್ಯದಲ್ಲಿ ಪ್ರಬಲ, ಒಂದ್ ಕಡೆ ಲಿಂಗಾಯ್ತರು ಮುಗಿಸಿದ್ರು, ಒಂದ್ ಕಡೆ ಒಕ್ಕಲಿಂಗ್ ಮುಗಿಸಿದ್ರು, ಇನ್ನೊಂದ್ ಕಡೆ ಕುರುಬರು ಮುಗಿಸಿದ್ರು. ಅಕ್ಕಿ ಕೊಡೋಕೆ ಹಿಂದೆ ಮುಂದೆ ಮಾಡಿ ಅಕ್ಕಿನ ಕಡಿತ ಮಾಡಿದ್ರು. ಆದ್ರೆ ಬೊಮ್ಮಾಯಿ ಬಗ್ಗೆ ನಾನು ವಿರೋಧಿಲ್ಲ, ಬೊಮ್ಮಾಯಿ ಕೈಗಳು ಕಟ್ಟಿ ಹಾಕಿದ್ರಿ. ಅಧಿಕಾರದಾಗಿದ್ದ ಮೂರು ಸಿಲಿಂಡರ್ ಕೊಡಬೇಕಾಯ್ತು. ಅವ ಮೂರು ಸಿಲಿಂಡರ್ ಕೊಡ್ತಿ, ಯಾರು ನಿಮಗೆ ತಲುಪ್ತು? 5 ಕೆಜಿ ಅಕ್ಕಿ, 5 ಕೆಜಿ ಸಿರಿಧಾನ್ಯ ಅಧಿಕಾರದಾಗಿದ್ದಾಗ ಯಾಕೆ 10 ಕೆಜಿ ಕೊಡಲಿಲ್ಲ? ಅರ್ಧ ಲೀಟರ್ ಹಾಲು ಇವರು ಹಾಲು ಯಾರು ಕೇಳ್ತಾರಣ್ಣ? ಅರ್ಧ ಲೀಟರ್ ಹಾಲು ಮನೆ ಮನೆಗೂ ಅರ್ಧ ಲೀಟರ್ ಹಾಲು
ಆ ಪ್ರಣಾಳಿಕೆ ಸಂಬಂಧಿಸಿದ ಭರವಸೆ ಹೇಗಿದೆ ನೀವು ಕೊಟ್ಟಂತ ಭರವಸೆಗಳು ಪ್ರಣಾಳಿಕೆಗಳು ನಮ್ಮ ತಲುಪಲಿಲ್ಲ ಜನರಿಗೆ ಅಂಡಮಲೈ ಅಬ್ಬ ತಮಿಳುನಾಡಿನಿಂದ ಬಂದು ಇಲ್ಲಿ ಉಸ್ತುವಾರಿ ಪ್ರಭಾರಿ ಎಸ್ಪಿ ಆಗಿದ್ದಾಗ ಮುಖ್ಯಮಂತ್ರಿ ಸೆಲೆಕ್ಟ್ ಹೊಡೆಯರು ಅವರು ಅಂಡಮಲೈ ಬಂದು ಇಲ್ಲಿ ಅವರ ಮಾರ್ಗದರ್ಶನ ಇನ್ನಿದೆಲ್ಲ ಕುರಿಗುಳ ಬಕ್ರಗುಳ ಏನ್ರಿ ಮಾತಾಡ್ತೀರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರು ಬಸವರಾಜ ಬೊಮ್ಮಾಯಿ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಅವರು ಎರಡು ಕೈಗಳು ಕಟ್ಟಿದ್ರು ಎಸ್ರಿಗಷ್ಟೇ ಮುಖ್ಯಮಂತ್ರಿ ಅವರು ಬಿಜೆಪಿ ಆಪ್ಷನ್ ಯಾರು ಬರ್ತಾರೆ ಅಂದ್ರೆ ಯಾವ ಎಂಎಲ್ಎ ಮಂತ್ರಿ ಹೇಳಿದ್ರು ಅವರಿಗೆ ಎದ್ದೋಬಕೈತ್ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಕೇಳ್ತಾರಲ್ಲ ಅವರು ಮಾತಿಲ್ಲ ಅದಕ್ಕೋಸ್ಕರ ಯಡಿಯೂರಪ್ಪ ನಿಲ್ಲಿಸಿದ್ರು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಕುರುಬ ಆಲಮಟ್ ಸಮಾಜ ಒಕ್ಕಲಿ ಸಮಾಜ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಎಲ್ಲವನ್ನು ತೆಗೆದುಕೊಂಡಿರತಕ್ಕಂತ ಸಾಮರ್ಥ್ಯ ಇತ್ತಕಂತ ಒಬ್ಬ ನಾಯಕರು ಬೇಕಂತ ಜನ ಬಯಸ್ತಾರೆ ವಿಜೇಂದ್ರ ತಪ್ಪೇನಿಲ್ಲ ನಾನೇನು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡಲ್ಲ ಖಂಡಿತ ಬ್ಯಾಟಿಂಗ್ ಮಾಡಲ್ಲ ನಾನು ಹೇಳಿದು ಮಾನದಂಡಗಳು ಯಡಿಯೂರಪ್ಪನ ಮಗ ಅಥವಾ ಇನ್ನೊಬ್ಬರ ಮಗ ಅವರ ಮಗ ಇವರ ಮಗ ಅಂತ ನೋಡಬಹುದು ಯಾರಿಗೆ ಸಾಮರ್ಥ್ಯ ಇದೆ ಎಲ್ಲರನ್ನು ತೆಗೆದುಕೊಂಡಿರತಕ್ಕಂತ ಶಕ್ತಿ ಸಾಮರ್ಥ್ಯ ಇದೆ ಜನರ ಭಾವನೆಗಳನ್ನ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ಹೇಳಿದಿನಿ ಎಲ್ಲ ಕಡೆ ಇತ್ತಕಂತ ವಾಸ್ತವಾಂಶ ಹೇಳಿದ್ರು ಸೋಮಣ್ಣ ಸಮರ್ಥ ಇಲ್ಲ ಅಂತ ಯಾರು ಹೇಳ್ತಾರೆ ನಾನು ಕೊಟ್ಟರೆ ನಾನು ಸಿದ್ಧ ಏ ನನಗೆ ಕೆಪಾಸಿಟಿ ಇಲ್ವಾ ನನಗೂ ಎಲ್ಲ ಸಾಮರ್ಥ್ಯ ಇದೆ ಇವರ ಹತ್ರಷ್ಟು ರಾಜ್ಯ ಪ್ರವಾಸ ಮಾಡೋ ಶಕ್ತಿ ಇದೆ ಮತಗಳಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ನನಗಿದೆ ಏನು ಬರೇ ಮೋದಿಯವರ ಮುಖ ಇಟ್ಕೊಂಡು ಅದು ಯಡಿಯೂರಪ್ಪನ ಫೇಸ್ ತೋರಿಸಿ ಓಟ್ ಕೇಳಬೇಕಂತ ಎಷ್ಟಿದ್ರು ಈ ಕೊಡುಗೆ ಏನು ಪಕ್ಷಕ್ಕೆ ನಿಮ್ದು ಅಂದ್ರೆ ಮೋದಿಯವ್ರನ್ನ ಗಲ್ಲಿ ಗಲ್ಲಿ ಸುತ್ತಿಸಿದ್ರಿ ಮೋದಿಯವ್ರಿಗೆ ಅಪಮಾನ ಮಾಡಿದ್ರಿ ವಿಶ್ವ ಮೆಚ್ಚಿದ ನಾಯಕ ಮೋದಿಯವರು ಅವ್ರಿಗೆ ಅಪಮಾನ ಮಾಡಿಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ನನ್ನ ಪಕ್ಕದ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಆಯನೂರು ಚುನಾವಣೆ ನಾಲ್ಕು ದಿವಸ ಇದೆ ನನಗೆ ಆರನೇ ತಾರೀಕು ಫೋನ್ ಮಾಡ್ತಾರೆ ಬಿಜೆಪಿ ಆಫೀಸಲ್ಲಿ ಒಬ್ರು ಕೂತಿ ಫೋನ್ ಮಾಡ್ತಾರೆ ರೇಣುಕಾಚಾರ್ಯ ಎಲ್ಲಿದ್ರಿ ಆಯನೂರಿಗೆ 25,000 ಜನ ಸೇರಿಸಬೇಕು ಆದೇಶ ಅಬ್ಬ ನಾನು ಹೇಳಿದೆ 25,000 ಜನನು ಸೇರಿಸಲ್ಲ ನಾನು ಆಯನೂರಿಗೆ ಹೊನ್ನಾಳಿಗೆ ಏನು ಸಂಬಂಧ ಹೊನ್ನಾಳಿ ಮೋದಿ ಕರ್ಕೊಂಬರ್ರಿ 1,00,000 ಜನ ಸೇರಿಸ್ತೀನಿ ಆಯನೂರಿಗೆ ಯಾಕೆ ಕರ್ಕೊಂಬರ್ಬೇಕು ಉದ್ದೇಶ ಏನು ಅಂದ್ರೆ ಮೋದಿಯವರು ಬಂದ ಜನ ತೋರಿಸ್ಬೇಕಷ್ಟೇ ನಿಮ್ದು ಉದ್ದೇಶ ಬಿಜೆಪಿ ಗೆಲ್ಲಿಸ್ಬೇಕಂತ ಇಲ್ಲಿ ಇವರಿಗೆಲ್ಲ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇದ್ದಾರೆ ಜೊತೆಗೆ ಪ್ರಶಾಂತನಾಥು ಇದ್ದಾರೆ ಪ್ರಶಾಂತ್ ಮಾತು ರೇಣುಕಾಚಾರ್ಯರದು ಮಾತಾಡಿಸ್ತಾ ಇರೋರು ಯಾರು ಅನ್ನೋದು ಪ್ರಶ್ನೆ ಅದಿತ್ ರೇಣುಕಾಚಾರ್ಯ ಯಾವಾಗ ಯಾವಾಗ ಮಾತನಾಡ್ತಾರೆ ಹಾಂ ಯಡಿಯೂರಪ್ಪನವರು ರೇಣುಕಾಚಾರ್ಯ ಹೆಗಲ ಮೇಲೆ ಬಂದೂಕಿಟ್ಟು ಮತ್ತೊಬ್ಬರಿಗೆ ಹೊಡಿತಾರೆ ಅಂತಕ್ಕಂಥದ್ದು ಹಿಂದೆ ಹೇಳಲಾಗ್ತಾ ಇತ್ತು ಓಕೆ ನಾನು ಇವತ್ತು ಅದನ್ನು ಯಡಿಯೂರಪ್ಪನವರೇ ಹೇಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದಿಲ್ಲ ಆದರೆ ಟೈಮಿಂಗನ್ನು ನೀವು ಗಮನಿಸಿ ಟೈಮಿಂಗ್ ಏನು ಇನ್ನೊಂದು 2-3 ದಿನಕ್ಕೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಬೇಕು ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಆಗಬೇಕು ಎಸ್ ರೇಣುಕಾಚಾರ್ಯ ಈಗ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ ರೇಣುಕಾಚಾರ್ಯ ಮೊದಲು ತುಂಬ ಔಟ್ಸ್ಪೋಕನ್ ಆಗಿದ್ದರು ಎಲ್ಲ ವಿಚಾರಕ್ಕೂ ಹೊರಗಡೆ ಬಂದು ಮಾತನಾಡ್ತಾ ಇದ್ದರು ನಂತರ ಸ್ವಲ್ಪ ಶಾಂತ ಆಗಿದ್ದರು ಆದರೆ ಈಗ ಸೋತ ನಂತರ ರೇಣುಕಾಚಾರ್ಯಗೂ ಕೂಡ ತನ್ನ ಭಾವನೆಗಳನ್ನು ಹೊರಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಟೈಮಿಂಗ್ ಪ್ರಾಯಶಃ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಯಾರಿಗಾದರೂ ತಪ್ಪಿಸ್ಬೇಕು ಯಾರಿಗಾದರೂ ಕೊಡಿಸ್ಬೇಕು ಅಂತಕ್ಕಂಥದ್ದುಂಟ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆಯ ಕಾರಣದಿಂದಾಗಿ ರೇಣುಕಾಚಾರ್ಯ ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ ವಿ ಡೋಂಟ್ ನೋ ಅದನ್ನು ರೇಣುಕಾಚಾರ್ಯ ಅವರೇ ಸ್ಪಷ್ಟಪಡಿಸ್ಬೇಕಾಗತ್ತೆ ಆದರೆ ರಾಜ್ಯ ಬಿಜೆಪಿಯಲ್ಲಿ ಯಾವಾಗ ಯಾವಾಗ ರೇಣುಕಾಚಾರ್ಯ ಮಾತನಾಡ್ತಾರೆ ಆವಾಗ ಯಡಿಯೂರಪ್ಪನವರು ರೇಣುಕಾಚಾರ್ಯ ಹೆಗಲ ಮೇಲೆ ಬಂದು ಕಿಡ್ತಾರೆ ಅಂತಕ್ಕಂಥದ್ದು ಹಿಂದೆಂದು ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಇದು ಒಂದು ಭಾಗ ಅಂದರೆ ನೀವು ಆಂತರಿಕವಾಗಿ ರಾಜ್ಯ ಬಿಜೆಪಿಯ ಜಗಳಗಳನ್ನು ನೋಡುವಾಗ ರೇಣುಕಾಚಾರ್ಯರ ಮಾತುಗಳನ್ನು ನೋಡುವ ಒಂದು ಭಾಗ ಈಗ ಇನ್ನೊಂದು ಭಾಗ ಕೂಡ ಇದೆ ಅಜಿತ್ ರಾಜ್ಯ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಿಮ್ಗೆ ನೆನಪಿದ್ರೆ 2-3 ತಿಂಗಳಿಗೊಮ್ಮೆ ರಾಜ್ಯ ಕಾರ್ಯಕಾರಿಣಿ ಮಾಡ್ತಾ ಇತ್ತು ಚರ್ಚೆ ಮಾಡ್ತಾ ಇತ್ತು ಬೂತ್ ಲೆವೆಲ್ ಇದರ ಬಗ್ಗೆ ಮಾತನಾಡ್ತಾ ಇತ್ತು ಹೌದು ಹೌದು ಈಗ ಸೋತು ಎಷ್ಟು 13 ಈಗ ನಾವು ಜೂನ್ 29 ಆದರೆ ಸರಿ ಸುಮಾರು 45 ದಿನಗಳಾದರೂ ಕೂಡ ಒಂದು ಸ್ಟ್ರಕ್ಚರ್ಡ್ ಮೀಟಿಂಗ್ ಈಗ ಅರುಣ್ ಸಿಂಗ್ ಬಂದರು ಸೋತವರು ಗೆದ್ದವರು ಅಭ್ಯರ್ಥಿಗಳ ಜೊತೆ ಚರ್ಚೆ ನಡೆಸಿದರು ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದಿಲ್ಲ ಸ್ಟ್ರಕ್ಚರ್ಡಾಗಿ ಎಲ್ಲರನ್ನ ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳನ್ನು ನಡೆಸಿಲ್ಲ
ಮನಸ್ಸು ಹಾಗಾಗಿ ಮನಸ್ಸಿಗೆ ಬಂದಂತೆ ಬಿಜೆಪಿಯ ರಾಜ್ಯ ನಾಯಕರು ಹೊರಗಡೆ ಬಂದು ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ಈಗ ಅದರ ಟೈಮಿಂಗ್, ಮೋಟಿವ್ ಇವೆಲ್ಲವೂ ಕೂಡ ಇನ್ನೊಂದು ಚರ್ಚೆಯ ಭಾಗ. ಆದರೆ ರಾಜ್ಯ ಬಿಜೆಪಿ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಡಿಫೀಟ್ ಹ್ಯಾಸ್ ನನ್. ಪ್ರಾಯಶಃ ರಾಜ್ಯ ಬಿಜೆಪಿಗೆ ಇದು ಸರಿಯಾಗಿ ಅನ್ವಯಿಸುತ್ತೆ. ಹೀಗಾಗಿ ರೇಣುಕಾಚಾರ್ಯ ಕೆಲವು ಮಾತುಗಳನ್ನು ಬಹಳ ಖಾರವಾಗಿ ಹೇಳಿದ್ದಾರೆ. ಈಗ ಅಣ್ಣಾಮಲೈ ಬಗ್ಗೆ ಏನೋ ಮಾತನಾಡಿದ್ದಾರೆ, ಅದನ್ನು ಜಗದೀಶ್ ಶೆಟ್ಟರ್ ಹಿಂದೆ ಹೇಳಿದರು, ಈಗ ಅದನ್ನು ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ. ನಂತರ ಬೊಮ್ಮಾಯಿ ಸುಧಾಕರ್ ಮನೆಗೆ ಹೋಗಿ ಸಮಾಧಾನ ಮಾಡಲಿಕ್ಕೆ ಹೋದರು, ನಮ್ಮ ಮನೆಗೆ ಬೊಮ್ಮಾಯಿ ಅವರು ಬರಲಿಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ಬಿ ಎಸ್ ವೈ ಅವರನ್ನು ಕೆಳಗಿಳಿಸಿದ್ದೇ ತಪ್ಪಾಯಿತು, ಆ ಕಾರಣದಿಂದಲೇ ನಾವು ಸೋತ್ವಿ, ಕೆಲವರನ್ನು ನೀವು ಬಿ ಎಸ್ ವೈ ವಿರುದ್ಧ ಮಾತುಕತೆಗೆ ಬಳಸಿದ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರ ವಿರುದ್ಧ ಹೇಳ್ತಾ ಇದ್ದಾರೆ? ಯತ್ನಾಳು. ಯತ್ನಾಳ್ ವಿರುದ್ಧ ಹೇಳ್ತಿದ್ದಾರೆ. ಯತ್ನಾಳ್ ಯಾವ ಸ್ಥಾನಕ್ಕಾಗಿ ಈಗ ಪ್ರಯತ್ನ ಪಡ್ತಾ ಇದ್ದಾರೆ? ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದು ಇದು ಟೈಮಿಂಗು, ರೇಣುಕಾಚಾರ್ಯ ಆಂತರಿಕವಾಗಿ ಬಿ ಜೆ ಪಿಯ ಪಾಲಿಟಿಕ್ಸು ಇವೆಲ್ಲವನ್ನು ಗಮನಿಸಿದಾಗ ಕೆಲವರ ಸ್ಥಾನವನ್ನು ತಪ್ಪಿಸ್ಲಿಕ್ಕೆ ರೇಣುಕಾಚಾರ್ಯ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇದನ್ನು ಆಂತರಿಕ, ನಾನಾಗಲೇ ಹೇಳಿದೆ, ಇದನ್ನು ಆಂತರಿಕ ಬಿ ಜೆ ಪಿಯ ದೃಷ್ಟಿಯಿಂದ ನೋಡೋದು ಒಂದು ಭಾಗ. ಇನ್ನೊಂದು ಭಾಗ, ರಾಜ್ಯ ಬಿ ಜೆ ಪಿಯಲ್ಲೂ ಕೂಡ ಅವರ ಅಸಮಾಧಾನವನ್ನು ಹೊರಗೆ ಹಾಕಲಿಕ್ಕೆ ಆಂತರಿಕವಾಗಿ ಪಕ್ಷದ ವೇದಿಕೆಗಳಲ್ಲೂ ಏನು ಸಭೆಗಳು ನಡೀತಾ ಇಲ್ಲ. ಯಾರೋ ಕರೆದು ಕೇಂದ್ರದಿಂದ ಬಂದು ಇಂಡಿವಿಜುವಲಿ, ಈಗ ಮುಖ್ಯಮಂತ್ರಿ ಮಾಡುವಾಗ, ಮುಖ್ಯಮಂತ್ರಿ ಇಳಿಸುವಾಗ ಅನೇಕ ಬಾರಿ ಇಂಡಿವಿಜುವಲಿ ಹೋಗಿ ಶಾಸಕರ ಅಭಿಪ್ರಾಯಗಳನ್ನು ಪಡೆಯಲಾಗಿತ್ತು. ಈಗ ಏನು ಮಾಡಬೇಕು ಮುಂದೆ ಅಂತಕ್ಕಂಥದ್ರ ಬಗ್ಗೆ ಯಾರದೂ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಡೀಲಾಗ್ತಾ ಇಲ್ಲ. ಊಹಾಪೋಹಗಳಿವೆ, ನಾನಾ ರೀತಿಯ ಚರ್ಚೆಗಳಿವೆ, ಒಬ್ಬರ ಮೇಲೆ ಇನ್ನೊಬ್ಬರು ಟವೆಲ್ ಹಾಕ್ತಾ ಇದ್ದಾರೆ. ಈ ಪಾಲಿಟಿಕ್ಸ್ ನಡೆಯುವಾಗ ಈ ರೀತಿಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಆರೋಪ ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯ ಅಂತ ನನಗನ್ಸುತ್ತೆ. ರೇಣುಕಾಚಾರ್ಯ ಮತ್ತೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಗುಡುಗಿದ್ದಾರೆ. ಆಮೇಲೆ ರೇಣುಕಾಚಾರ್ಯ ಹೊನ್ನಾಳಿಯಲ್ಲಿ ಚುನಾವಣೆಯ ಸೋತಿದ್ದರಿಂದ ಅದೊಂದು, ಅದು ನನ್ನ ಫ್ರಸ್ಟ್ರೇಷನ್ ನಿಶ್ಚಿತವಾಗಿ ವೈಯಕ್ತಿಕ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಆದರೆ ಆಂತರಿಕವಾಗಿ ರಾಜ್ಯ ಬಿ ಜೆ ಪಿಯ ಒಳ ಜಗಳ ಏನಿದೆ ಅದರ ದೃಷ್ಟಿಯಿಂದ ಕೂಡ ರೇಣುಕಾಚಾರ್ಯ ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಯಡಿಯೂರಪ್ಪನವರನ್ನ ಇಳಿಸಿದ್ದು ಹೇಗೆ ತಪ್ಪು, ಯಡಿಯೂರಪ್ಪನವರ ವಿರುದ್ಧ ಯಾರಿಗೆ ಮಾತನಾಡಲಿಕ್ಕೆ ಹೇಳಿದ್ರಿ, ಕಾರ್ಯಾಲಯದಲ್ಲಿ ಕುಳಿತುಕೊಂಡು ಯಾರ 500ನಲ್ಲಿ ಸಭೆ ನಡೆಸಿ ಅಂತಕ್ಕಂಥದ್ದನ್ನು ಹೇಳಿದರು, ಕುರುಬರಿಗೆ ಲಿಂಗಾಯತರಿಗೆ ಯಾರು ಟಿಕೆಟ್ ತಪ್ಪಿಸಿದ್ರು, ಇವೆಲ್ಲವೂ ಕೂಡ ಒಂದು ಒಂದು ದಿಕ್ಕಿನತ್ತ ರೇಣುಕಾಚಾರ್ಯ ಬಟ್ಟು ಮಾಡುವ ಪ್ರಯತ್ನ. ಯಾವ ದಿಕ್ಕು ಅಂತ ಎಲ್ರಿಗೂ ಗೊತ್ತಾಗೋ ಥರನೇ ಬಟ್ಟು ಮಾಡ್ತಾ ಇದ್ದಾರೆ. ದಿಲ್ಲಿ, ದಿಲ್ಲಿ ಅದೇ, ಅದು ಉತ್ತರದ ದಿಕ್ಕು. ರವಿಶಿವರಾಮ್ ಇದ್ದಾರೆ. ರವಿಶಿವರಾಮ್ ಏನು ಮಾತಾಡೋಕೆ ಸಿಕ್ಕಿದ್ರ, ನಿಮ್ಗೇನಾದ್ರು ಹೇಳಿದ್ರ ಈ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ಯಾಕೆ ಆಡ್ತಿದ್ದಾರೆ, ಏನು ಕಥೆ, ಯಾರು ಹೇಳಿ ಪ್ರೆಸ್ ಮೀಟ್ ಮಾಡಿಸಿದ್ರ ಏನು ಕಥೆ? ಅಲ್ಲ, ಹೇಳಿದ್ದೆಲ್ಲ ಒಂದು ಅಷ್ಟು ತಿಳಕ್ಕಾಗಲ್ಲ, ಯಾಕೆಂದ್ರೆ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಒಂದಿಷ್ಟು ವಿಷಯಗಳನ್ನ. ಪ್ರಶಾಂತ್ ಹೇಳಿದ್ರು ಸೂಕ್ಷ್ಮವಾಗಿ ಯಾರಿಗೆ ಮಾತನಾಡಿದ್ರು ಅವರು ಹೇಳೋದನ್ನ. ಓಕೆ. ಆದ್ರೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ಅಜಿತ್ ರೇಣುಕಾಚಾರ್ಯ ಅವರ ಮಾತುಗಳನ್ನ ಕೇಳಿದಾಗ ಒಮ್ಮೊಮ್ಮೆ ವಿಮರ್ಶೆ ಮಾಡುವ ಪತ್ರಕರ್ತರಂತೆಯೂ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡು ಆ ಆಸೆ ಈಡೇರದೇ ಇದ್ದಾಗ ಆ ಹತಾಶೆಯ ಮೂಲಕ ಬರುವಂಥ ನಿರಾಶಾವಾದಿಯಾಗಿಯೂ, ಹಾಗೆಯೇ ಯಾರ್ದೋ ಪರವಾಗಿ ತಾನು ಒಂದು ಗುಂಡು ಹಾರಿಸೋಣ ಹೇಳುವಂಥ ವಕ್ತಾರಂತೆಯೂ ಕಾಣ್ತಾ ಇದ್ರು. ಇವತ್ತು ಅನೇಕ ಕಡೆ ನೋಡಿ, ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸುವ ಸಂದರ್ಭದಲ್ಲಿ ಎಲ್ಲಿಯೂ ಮಾತನಾಡಲಿಲ್ಲ, ಬಹಿರಂಗವಾಗಿ ಎಲ್ಲಿಯೂ ಮಾತನಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಇತ್ತು, ಮುಂದೆ ಬರುವಂಥ ಒಂದು ಸಚಿವ ಸಂಪುಟದಲ್ಲಿ ತನಗೊಂದು ಸ್ಥಾನ ಖಚಿತ ಎನ್ನುವಂಥ ದೊಡ್ಡ ಆಸೆಯನ್ನು ಅವರು ಇಟ್ಕೊಂಡಿದ್ರು. ಬೊಮ್ಮಾಯಿ ಪರವಾಗಿ, ಬೊಮ್ಮಾಯಿ ಮತ್ತು ಬೆಲ್ಲದ ನಡುವೆ ಮುಖ್ಯಮಂತ್ರಿಗಾದಿ ಯಾರಿಗೆ ಸಿಗಬೇಕು ಅನ್ನುವಂಥ ಆ ಒಂದು ಪ್ರಯತ್ನ ನಡೆಯುತ್ತಿರುವ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರೇ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು. ಬೊಮ್ಮಾಯಿ ಅವರ ಪರವಾಗಿ ಆ ಟೀಮಲ್ಲಿ ಕೆಲಸವನ್ನು ಮಾಡಿ ಬೊಮ್ಮಾಯಿಯವರಾಗೋದಕ್ಕೂ ಕೂಡ ಒಂದು ಪ್ರಯತ್ನ ಇತ್ತು ಅವ್ರದ್ದು. ಆದರೆ ನಂತರ ದಿನಗಳಲ್ಲಿ ಅಜಿತ್ತು ಅವರು ಅನೇಕ ನಿರೀಕ್ಷೆಗಳನ್ನು ವೈಯಕ್ತಿಕವಾಗಿಯೂ ಕೂಡ ಇಟ್ಟುಕೊಂಡಿದ್ರು. ಒಂದೇನು, ಮಂತ್ರಿ ಆಗಬೇಕು ಅನ್ನುವಂಥ ನಿರೀಕ್ಷೆಗಳು ಅವ್ರಿಗಿತ್ತು, ಅದಾಗಲಿಲ್ಲ. ಕೆಲವೊಂದಿಷ್ಟು ಸಚಿವರು, ಅದರಲ್ಲೂ ಸುಧಾಕರ್ ಅವರಂತ ವಿಚಾರವಾಗಿ ಅವರು ಅನೇಕ ಬಾರಿ ನೇರವಾಗಿ ಮಾತನಾಡಿದ್ರು. ಸುಧಾಕರ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಬೇರೆ ಪಾರ್ಟಿಯಿಂದ ಬಂದವರು ನಮಗೆ ಅನೇಕ ಒಂದಿತ್ತು ರಿಸ್ಟ್ರಿಕ್ಷನ್ ಹಾಕುವಂತ ಮಟ್ಟಕ್ಕೆ ಅವರು ಬೆಳೆದು ಬಿಟ್ಟಿದ್ದಾರೆ ಹೇಳುವಂಥ ಮಾತುಗಳು ಅವತ್ತು ಹೇಳಿದ್ರು. ಇವತ್ತು ಅವ್ರದ್ದೆಲ್ಲರ ವಿಚಾರಗಳನ್ನು ನೋಡಿದಾಗ ಅಜಿತ್ ಅವರು ಸುಧಾಕರ್ ಮೇಲೆ ವಾಗ್ದಾಳಿ ಮಾಡಿದ್ರು, ಕಟೀಲ್ ಅವರ ಮೇಲೆ ವಾಗ್ದಾಳಿ ಮಾಡಿದ್ರು, ಇನ್ನು ಹೈಕಮಾಂಡ್ ನಾಯಕರ ಹೆಸರನ್ನು ಹೇಳದೆ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಆದರೆ ಇವತ್ತಿನ ಈ ಬೆಳವಣಿಗೆಯನ್ನು ನೋಡಿದಾಗ ಅಜಿತ್, ಬಿಜೆಪಿಯಲ್ಲಿ ಈ ಎಲ್ಲ ಬೆಳವಣಿಗೆಯನ್ನು ಸರಿ ಮಾಡುವ ಮತ್ತು ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಇನ್ನೂ ಕೂಡ ಒಂದು ಅಂದರೆ ಮೀಟಿಂಗ್ ರೂಪದಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದ ಅಂಶ.
ಎಷ್ಟು ಜನ ಆಯ್ತು? ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಸಿಟಿ ರವಿಯಿಂದ ಆರಂಭಗೊಳ್ತು ಅಂತ. ಆದ್ರೆ ಸಿಟಿ ರವಿ ಇರಬಹುದು, ಪ್ರತಾಪ್ ಸಿಂಹ ಅವ್ರು ಮಾತಾಡಿದ ವೇ ಬೇರೆ ಇತ್ತು, ಈಗ ರೇಣುಕಾಚಾರ್ಯ ಮಾತಾಡ್ತಿರುವಂತ ವೇ ಬೇರೆ ಇದೆ. ಇಬ್ಬರದು ಒಂದೇ ರೀತಿ ಕಾಣ್ತಾ ಇಲ್ಲ. ರೇಣುಕಾಚಾರ್ಯ ಅವರು ಜಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಅರ್ಧ ಲೀಟರ್ ಹಾಲನ್ನು ಯಾರ್ರೀ ಮೂಸ್ತಾರೆ ಹೇಳುವಂತ ಮಾತುಗಳನ್ನು ಇವತ್ತು ಅವ್ರು ಹೇಳ್ತಾ ಇದ್ರು. ಯಡಿಯೂರಪ್ಪ ಅವ್ರು ಇಳಿಸಿದ್ದು ನಾವು ಅನೇಕ ಬಾರಿ ಅರುಣ್ ಸಿಂಗ್ ಅವ್ರಿಗೆ ಹೇಳಿದ್ದೀವಿ, ಆದರೂ ಕೂಡ ಅವ್ರು ಇಳಿಸಲಿಲ್ಲ ಅಂತ ಹೇಳಿದ್ರು. ಅದಕ್ಕಿಂತ ಮಿಗಿಲಾದ ಮತ್ತೊಂದು ಮಾತು ಹೇಳಿದ್ದಾರೆ ಅವರು, ಲಿಂಗಾಯತ ಒಕ್ಕಲಿಗ ಕುರುಬ ಸಮುದಾಯವನ್ನು ಮುಗಿಸ್ಬಿಟ್ರು ಅಂತ ಹೇಳಿದ್ರು. ಅಂದರೆ ಜಷ್ಟರ ಮಟ್ಟಿಗಿನ ವಾಗ್ದಾಳಿ ಅದು. ಅವರು ಒಂದು ಹಂತದಲ್ಲಿ ತಾನು ಪಾರ್ಟಿಯಿಂದ ಆಚೆ ಹೋದರೂ ಪರವಾಗಿಲ್ಲ, ನಾನು ಇಲ್ಲಿದ್ದೇನು ಮಾಡಬೇಕು ಅಂತ ಯೋಚನೆಯ ಮಟ್ಟವನ್ನು ಬೆಳೆಸ್ಕೊಂಡು ಇವತ್ತು ಅವ್ರು ಮಾತಾಡ್ದಂತೆ ಕಾಣ್ತಾ ಇತ್ತು. ಹಾಗಾಗಿ ಪತ್ರಕರ್ತರ ಅಜಿತ್ ಅವ್ರಿಗೆ ಕೇಳಿದ್ರು, ಏನು ಕಾಂಗ್ರೆಸ್ಸಿಂದ ಆಫರ್ ಇದೆಯಾಳು ಅಂತ ಪ್ರಶ್ನೆಯನ್ನು ಕೇಳಿದರು. ಕಾಂಗ್ರೆಸ್ಸಿಂದ ಆಫರ್ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಿದಾಗ, ಇಲ್ಲ ನಾನು ಯಾಕೆ ಕಾಂಗ್ರೆಸ್ಗೆ ಹೋಗಲಿ, ನಾನು ಬಿ ಜೆ ಪಿಯ ಲೋಕಸಭಾ ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನಾನು ಆಕಾಂಕ್ಷಿ ಆಗಿದ್ದೀನಿ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ರೂಮರ್ಗಳು ಬೇರೆ ಬೇರೆ ರೀತಿ ಹುಟ್ಕೊಳ್ತಾ ಇದ್ದಾವೆ ಅಜಿತ್. ಆ ರೂಮರ್ಗಳು ಸತ್ಯ ಆಗತ್ತೋ ಗೊತ್ತಿಲ್ಲ. ರೇಣುಕಾಚಾರ್ಯ ಅವರಿಗೆ ಕಾಂಗ್ರೆಸ್ಸಿಂದ ಆಫರ್ ಇದೆ ಹೇಳುವಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಅವರು ಅದನ್ನು ಒಪ್ಕೊಂಡಿಲ್ಲ ರೇಣುಕಾಚಾರ್ಯ ಅವರು. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಬೇಡ ಅಂತ ಅನಿಸುತ್ತೆ. ಆದರೆ ಅಜಿತ್, ಇವತ್ತು ರೇಣುಕಾಚಾರ್ಯವ್ರ ಮಾತನ್ನು ಕೇಳಿದಾಗ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು. ಕಟೀಲ್ ಅವರು ಎಷ್ಟರ ಮಟ್ಟಿಗೆ ನಾವೆಲ್ಲ ಅನೇಕ ಬಾರಿ ಮೀಟಿಂಗನ್ನು ಮಾಡಿ ಅಥವಾ ಇಲ್ಲಿ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡಿ ಹೇಳುವಂಥ ಮಾತುಗಳನ್ನು ಹೇಳಿದಾಗ ಅವರು ಅದಕ್ಕೆ ಕಿವಿಯೇ ಕೊಟ್ಟಿಲ್ಲ ಅಂತ. ಜೊತೆಗೆ ಇನ್ನೊಂದು ಮೂಲಗಳ ಮಾಹಿತಿಯ ಪ್ರಕಾರ ಚುನಾವಣೆಗೆ ಅಜಿತ್ 7 ದಿನಗಳು ಇರುವಾಗ, ಅಂದರೆ ಒಂದು ವಾರ ಇರುವಾಗ, ನಳಿನ್ ಕುಮಾರ್ ಕಟೀಲ್ ಲಿಟ್ರಲಿ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂತ ಮಾತುಗಳು ಕೂಡ ಬಂದವು. ನೇರವಾಗಿ ಅವರು ಹೇಳದೇ ಇದ್ರು ಕೂಡ ಕೈ ಸಿಗ್ಲಿಲ್ಲ ಅನ್ನುವಂತ ಅರ್ಥದಲ್ಲಿ ಅವ್ರು ಹೇಳ್ತಾ ಇರುವಾಗ, ನಳಿನ್ ಕುಮಾರ್ ಕಟೀಲ್ ಶಾಸಕರ ಸಚಿವರ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇರಲಿಲ್ಲ ಅನ್ನುವಂಥ ಆರೋಪಗಳನ್ನು ಅವರು ಪರೋಕ್ಷವಾಗಿ ಮಾಡಿದ್ರು. ಅದರ ಹಿನ್ನೆಲೆಯನ್ನು ಚರ್ಚೆ ಮಾಡಿದಾಗ, ಅದರ ಮಾಹಿತಿ ಏನು ಹೇಳೋದು ಅಂತ ಹೇಳಿದಾಗ, ರೇಣು ಈ ರೀತಿ ಮಾಡಿದ್ರು ಅಂತೆ ಕಟೀಲ್ ಅವರು. ಒಟ್ಟಾರೆ ಅಜಿತ್, ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ ಪ್ರಶಾಂತ್ ಒಂದು ಮಾತು ಹೇಳಿದ್ರು ಈಗ, ಅದು ಯಡಿಯೂರಪ್ಪನವರು ಹಿಂದೆ ರೇಣುಕಾಚಾರ್ಯ ಏನೇ ಮಾತನಾಡಿದ್ರು, ಯಡಿಯೂರಪ್ಪ ಅವರು ಹೇಳಿ ಮಾತಾಡ್ತಿದ್ರು ಹೇಳುವಂಥದ್ದು ಒಂದು ಚರ್ಚೆ ಇತ್ತು. ಆದರೆ ಈ ಸಂದರ್ಭ ನೋಡಿದಾಗ ಬೇರೆ ಬೇರೆ ವಿಶ್ಲೇಷಣೆಗಳು ಬರ್ತಾ ಇರುವ ಮಾತುಗಳನ್ನು ಹೇಳ್ತಾ ಇದ್ರು. ವಿಶೇಷ ಅಂದರೆ ಇವತ್ತು ನಾವು ರೇಣುಕಾಚಾರ್ಯರಿಗೆ ನೀವು ಯಾರ ಮೂಲಕ ಮಾತಾಡ್ತಿದ್ರು ಹೇಳುವಂಥ ಪ್ರಶ್ನೆ ನಾವು ಕೇಳಲೇ ಇಲ್ಲ ಅಜಿತ್. ಓಕೆ, ಅವ್ರು ನಾವು ಕೇಳುವ ಮೊದಲೇ ನನ್ನ ತಾಯಿ ಸತ್ಯವಾಗಲೂ ನಾ ಯಡಿಯೂರಪ್ಪ ಅವರು ಇನ್ಯಾರೋ ಹೇಳ್ಬಿಟ್ಟು ನಾ ಮಾತಾಡ್ತಿಲ್ಲ ಅಂತ ಅವರಾಗೇ ಹೇಳಿದರು. ನಾವು ಕೇಳಿಲ್ಲ ಅವ್ರಿಗೆ ನೀವು ಯಾರು ಹೇಳಿ ಮಾತಾಡ್ತಾ ಇದ್ರಿ, ನಿಮ್ಗೆ ಯಾರೋ ಹಿಂದ್ಗಡೆ ಯಾರು ನಿಂತಾರಾ ಹೇಳೋದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳಲಿಲ್ಲ, ನಾ ಅವರಾಗೇ ಹೇಳಿದ್ರು ನಾ ತಾಯಿ ಆಣೆಗೂ ಕೂಡ ನನಗೆ ಯಡಿಯೂರಪ್ಪ ಅವ್ರು ಹೇಳಿ ಮಾತಾಡ್ತಾ ಇಲ್ಲ ಅಂತ. ಸರಿ, ಅದು ಯಾವ ರೀತಿ ಹೇಳಿ ನಮ್ಗೆ ಅರ್ಥ ಆಗಿಲ್ಲ. ಆದರೆ ಒಟ್ಟಾರೆ ರೇಣುಕಾಚಾರ್ಯ ಅವರು ಇವತ್ತಿನ ಮಾತನ್ನು ನೋಡಿದಾಗ ಅಜಿತ್ ಬಿ ಜೆ ಪಿಯಲ್ಲಿ ಎಷ್ಟು ಶಿಸ್ತಿತ್ತು. ನಾನು ಮೊನ್ನೆ ಯಾವುದೊಂದು ಓದ್ತಾ ಇದ್ದೆ, ಬಿ ಜೆ ಪಿಲಿ ಇವತ್ತಿನ ಪರಿಸ್ಥಿತಿಯನ್ನು ಮತ್ತು ಅವತ್ತಿನ ಪರಿಸ್ಥಿತಿಯನ್ನು ಒಂದು ಉದಾಹರಣೆ ಹೇಳೋದಾದರೆ, ಜಗನ್ನಾಥ ರಾಯರು ಆಗ 4 ಬಾರಿ ಅಂದರೆ ಅವರು 2 ಬಾರಿ ಲೋಕಸಭೆ 2 ಬಾರಿ ರಾಜ್ಯಸಭೆಗೆ ಅವರು ಆಯ್ಕೆ ಆಗಿದ್ರು. ಸಂಘದ ಕಚೇರಿಗೆ ಲೇಟಾಗಿ ಹೋಗಿದ್ರಂತೆ ಅವರು. ಅದು ಅನುಶಾಸನ ಅಂದರೆ ತಾವು ಮಾಡಿದಂಥ ನಿಯಮಗಳನ್ನು ಪಾಲನೆ ಮಾಡೋದು. ಸಂಘದ ಕಚೇರಿಗೆ ಲೇಟಾಗಿ ಹೋಗಿದ್ದಕ್ಕೆ ಅವರು ಸಂಸದರಾಗಿದ್ದರೂ ಕೂಡ ಸಂಘದ ಕಾರ್ಯಾಲಯವನ್ನು 3 ರೌಂಡ್ ಹಾಕಿದ್ರಂತೆ. ಅಂದ್ರೆ ಆ ರೀತಿ ಕರ್ನಾಟಕದಲ್ಲಿ ಪಾರ್ಟಿಯನ್ನ ಬೆಳೆಸಿದಂತ, ಶಿಸ್ತಿನ ರೂಪದಲ್ಲಿ ಕಟ್ಟಿದಂತ ಪಾರ್ಟಿ. 4 ಜನ ಇದ್ದಾಗ ಬಹಳ ಶಿಸ್ತಿತ್ತು, ಮಾತಾಡ್ತಿದ್ರೆ ಪಕ್ಷ ಬೆಳೀತು, ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ, ಆ ಶಿಸ್ತು ಬಂದಿದೆ. ಈಶ್ವರಪ್ಪನವ್ರು ಹೇಳಿಲ್ವಾ ಹಂಗಾಗಿತ್ತೆ ಕತೆ ಅದು? ಪ್ರಶಾಂತ್, ಇದು ಲಾಜಿಕಲ್ ಎಂಡ್ ಏನಾಗುತ್ತೆ ಈ ರೀತಿಯ ಮಾತುಗಳು, ಅಸಮಾಧಾನಗಳು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಇದು? ಅಜಿತ್ ನೋಡಿ, ಈಗ ಸಿ ಟಿ ರವಿ ಮಾತನಾಡಿದಾಗ ಅವರು ಯಡಿಯೂರಪ್ಪನವ್ರ ಹತ್ರ ಬಟ್ ಮಾಡ್ತಾಯಿದ್ರು. ತುಂಬ ಅದರಲ್ಲೇನೀಗ ಅದರ ರಾಕೆಟ್ ಸೈನ್ಸ್ ಏನಿಲ್ಲ. ಸಿ ಟಿ ರವಿ ಯಾರ ವಿರುದ್ಧ ಮಾತನಾಡ್ತಾಯಿದ್ರು? ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡ್ತಾಯಿದ್ರು. ಪ್ರತಾಪ್ ಸಿಂಹ ಬಿ ಎಲ್ ಸಂತೋಷ್ ಅವ್ರಿಗೊಂದು ಕವಚದ ರೂಪದಲ್ಲಿ ಮಾತನಾಡ್ತಾಯಿದ್ರು. ಎಸ್, ಅಂದರೆ ಪಾರ್ಟಿ ಸೋತ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆರಂಭ ಆಯಿತು, ಸಂತೋಷ್ ಅವರು ಇದಕ್ಕೆಲ್ಲ ಕಾರಣ, ಸಂತೋಷ್ ಅವ್ರ ನಿರ್ಣಯಗಳನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಆ ಒಂದು ಸೂಚಿಯನ್ನು, ಆ ಒಂದು ಸೂಜಿಯ ದಿಕ್ಕನ್ನು ಸಿ ಟಿ ರವಿ ಮತ್ತು ಪ್ರತಾಪ್ ಸಿಂಹ ಯಡಿಯೂರಪ್ಪನವ್ರ ಹತ್ರ ಬಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆಂತರಿಕ ಅದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದು ಮಾಡ್ಕೊಂಡಿದ್ದು ಯಡಿಯೂರಪ್ಪನವರು. ಆ ಕಾರಣದಿಂದ ನಾನು ಸೋತೆ ಅಂತಕ್ಕಂಥದ್ದು ಸಿ ಟಿ ರವಿ ಅವ್ರಿಗೆ ಸಿಟ್ಟಿದ್ದರೆ, ಪ್ರತಾಪ್ ಸಿಂಹ ಸಂತೋಷ ಇದಕ್ಕೆ ಕಾರಣ ಅಲ್ಲ, ಇದಕ್ಕೆ ಯಡಿಯೂರಪ್ಪನವ್ರ ಕಾರಣ, ಬೊಮ್ಮಾಯಿಯವ್ರ ಕಾರಣ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದರು. ಈಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಆಗಬೇಕು, ಈಗ ವಿರೋಧ ಪಕ್ಷದ ನಾಯಕನ ಸ್ಥಾನದ ಆಯ್ಕೆ ಆಗಬೇಕು. ಎರಡು ಗುಂಪುಗಳು ನಿಮ್ಗೆ ನೇರವಾಗಿ ಕಾಣತ್ತೆ ಈಗ ಕರ್ನಾಟಕದ ಬಿ ಜೆ ಪಿಯಲ್ಲಿ. ಎರಡು ಗುಂಪುಗಳಿವೆ, ಒಬ್ಬರು ಯಡಿಯೂರಪ್ಪನವರು, ಅದೊಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಗುಂಪು. ಇನ್ನೊಂದು ಬಿ ಎಲ್ ಸಂತೋಷ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಗನೈಸೇಷನಲ್ ಗುಂಪು. ಮೂರನೇ ಗುಂಪು ಇದೆ ಈಗ ಬೊಮ್ಮಾಯಿಯವ್ರದ್ದು. ಅವರು ಭಾಳ ಏನು ಯಡಿಯೂರಪ್ಪನವರ ಆತ್ಮೀಯತೆಯೂ ಇಲ್ಲ, ಸಂತೋಷ್ ಅವ್ರ ಜೊತೆಯೂ ಭಾಳ ಏನು ಅವರೇನು ಶಿಷ್ಯ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿಯವರು ಇಲ್ಲ.
ಈಗ ವಿರೋಧ ಪಕ್ಷ ಮತ್ತು ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನದ ಆಯ್ಕೆಯನ್ನು ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಗ ಆರೋಪ ಪ್ರತ್ಯಾರೋಪ ಸರಿ, ಸಿ ಟಿ ರವಿ, ಪ್ರತಾಪ್ ಸಿಂಹ, ಯಡಿಯೂರಪ್ಪನವರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡಿದರು. ಇವತ್ತು ರೇಣುಕಾಚಾರ್ಯ ಹೆಸರು ಹೇಳದೆ ಅವರು ದಿಲ್ಲಿಯತ್ತ ಬಟ್ಟು ಮಾಡ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಕರ್ನಾಟಕದವ್ರು ಯಾರು ಕುಳಿತುಕೊಂಡಿದ್ದಾರೆ? ಅವರು ಬಿ ಎಲ್ ಸಂತೋಷ್ ಕುಳಿತುಕೊಂಡಿದ್ದಾರೆ. ಬಿ ಎಲ್ ಸಂತೋಷ್ ಅತ್ತ ಅವರು ಬಟ್ಟು ಮಾಡ್ತಾ ಇದ್ದಾರೆ ರೇಣುಕಾಚಾರ್ಯ. ಕರ್ನಾಟಕದ ನಾಯಕರ ಆರೋಪ ಪ್ರತ್ಯಾರೋಪಗಳು ಸರಿ, ಆದರೆ ಹೈಕಮಾಂಡ್ ಮಸ್ಟ್ ಹ್ಯಾವ್ ಸಮ್ ರೀಡಿಂಗ್. ಹೈಕಮಾಂಡ್ದು ಒಂದು ರೀಡಿಂಗ್ ಇರಬೇಕಲ್ವ? ಅದು ಅದೊಂದಿದೆ. ನೀವು ವಿಪಕ್ಷ ನಾಯಕರು ಯಾರಾಗ್ತಾರೆ ಅಂತ ಅದಕ್ಕೊಂದು ಸರ್ಕಸ್ ಶುರುವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.